ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾಲ ಮಾಡಿ ತುಂಬಾತೀನಿ. ಹೇಗೆ ಡಯರನ್ ಅವರ ಒಂದು ವಿಶೇಷವಾದ ಪರಿಕಲ್ಪನೆ, ಸಾಲ ಮಾಡಿ ತುಂಬಾತೀನಿ. ಇದು ಡಯರನ್ ಅವರು ಇದಕ್ಕೆ ಸಂಭಾಷಣೆ ಬರೆದು ರಂಗ ರೂಪಾಂತರ ಮಾಡಿ ನಿರ್ದೇಶನ ಮಾಡಿ ತಮ್ಮ ಒಂದು ವೇದಿಕೆಯಲ್ಲಿ ಬರ್ತಾ ಇರೋ ಒಂದು ವಿಶೇಷವಾದ ಪಾತ್ರ. ಸಾಲ ಮಾಡಿ ತುಂಬಾತೀನಿ, ಸಾಲ ಮಾಡಿ ತುಂಬಾತೀನಿ ವಿಶೇಷವಾದ ಹಾಸ್ಯ ದೃಶ್ಯಾವಳಿ ಪರಿಕಲ್ಪನೆ ಅಂತ ಹೇಳ್ತಾ ಇದ್ದೀನಿ. ಈಗ ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚೆ ಇಲ್ಲಿ ಹಾಸ್ಯ ದೃಶ್ಯಾವಳಿಯಲ್ಲಿ ನಡೆಯತಕ್ಕಂಥ ಘಟನೆಗಳು, ಸಂಭಾಷಣೆಗಳು ಏನೇ ಇರ್ಬೋದು, ಅದಕ್ಕೂ ಯಾರಾದ್ರೂ ವ್ಯಕ್ತಿಗಳು ಜೀವಂತವಾಗಿರೋರೇ ಆಗಲಿ ಅಥವಾ ನಮ್ಮನ್ನು ಅಗಲಿರೋರಿಗೆ ಆಗಲಿ ಹೋಲಿಕೆ ಕಂಡು ಬಂದರೆ ಅದಕ್ಕೂ ಅವ್ರಿಗೂ ನಮ್ಮ ಈ ಹಾಸ್ಯ ದೃಶ್ಯಾವಳಿ ಸಾಲ ಮಾಡ್ತಾ ಅನ್ನೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಿಮ್ಗೆ ಅನಿಸ್ಬೋದು ಅದು ನೋಡಿದ ತಕ್ಷಣ ಓ ಇದನ್ನೆಲ್ಲ ನಾವು ನೋಡಿದ್ದೀವಿ, ಪೇಪರ್ ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಂತ. ಆದರೆ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಕೇಸ್ ಆಗ್ತಾರೆ, ಅದಕ್ಕೋಸ್ಕರ ಅದಕ್ಕೂ ನಮಗೂ ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ನೋಡ. ಹಾಸ್ಯ ದೃಶ್ಯಾವಳಿ ದಯಾನಂದರ ವಿಶೇಷವಾದ ಪಾತ್ರ, ಸಾಲ ಮಾಡಿ ತುಪ್ಪಾತೀನಿ. ಸುಂದರಿಯರ ಆರಾಧಕ ಅಶ್ವಮೇಧ ಚಕ್ರವರ್ತಿ, ಪುಷ್ಪಕ ವಿಮಾನ ರುವಾರಿ ಜೀವನಟ್ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಅಲ್ಲಾಡ್ಸು, ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು 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 ಅಲ್ಲಾಡ್ಸು, ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗ್, ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಕಿಂಗ್, ಸೊ ಅದಕ್ಕೆ 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 ಅಲ್ಲಾಡ್ಸ್ 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 ಫುಲ್ಲು ಭೂಮಿ ಅಲ್ಲಾಡ್ಸ್. ಪ್ರಪಂಚ ಎಲ್ಲ ಉಳ್ಕಾಡ್ತಾ ಇದ್ದೀವಿ, ನೀವು ಇಲ್ಲಿ ನೀವು ಮಜ್ಜ ಮಾಡ್ಕೊಂಡು ಕುಡಿತಾ ಇದ್ದೀರಾ? ನೈ ಬೇಬಿ ಏನವ್ರೆ ಬನ್ನಿ, ಹಲೋ ಹಲೋ ಯಾರು ನೋಡುತ್ತಿಲ್ಲ, ಬನ್ನಿ 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 ಬನ್ನಿ, ಪ್ಲೀಸ್ ಕಮ್ ಪ್ಲೀಸ್ ಕಮ್. ಇವ್ರು ನಮ್ಮ ಜೊತೆ ಬರಬೇಕಾಯ್ತು, ಸ್ವಲ್ಪ ಲೇಟಾಗಿ ಬಂದರು. ಪೊಲೀಸ್ನವ್ರು ಯಾವತ್ತೂ ಲೇಟಾಗಿ ಬರೋದು, ಐನೋ ದಟ್ ಐನೋ ದಟ್ ಅನಿಸ್ತಾ ನನ್ನ ಸ್ವಲ್ಪ ಲೇಟಾಗಿ ಬರೋದು. ಓಕೆ ಓಕೆ, ಏನಾಗ್ಬೇಕು ನಿಮ್ಗೆ ಹೇಳಿ. ಯು ಆರ್ ಅಂಡರ್ ಅರೆಸ್ಟ್, ವೆರಿ ಗುಡ್ ವೆರಿ ಗುಡ್. ಹಳೆ ಪಿಕ್ಚರ್ ಡೈಲಾಗ್ ಇನ್ನೂ ಹೇಳ್ಬೋದು, ಯು ಆರ್ ಅಂಡರ್ ಅರೆಸ್ಟ್ ಅಂತೆ. ನಾನು ಬೀದಿ ಕೆಳಗಡೆ ಮಲಗಿದ್ದೀನಿ. ಓ ಓಕೆ, ನಾನು ಯಾವುದು ಮಿಸ್ಟೇಕ್ ಮಾಡಿಲ್ಲ, ನಾನು ರೇಪ್ ಮಾಡಿಲ್ಲ, ನಾನೇನು ಮಾಡಿಲ್ಲ, ಯಾವನು ಏನು ತೊಂದರೆ ಕೊಡಿಲ್ಲ. ನನಗೇನು ಕನಸು ಮಾಡ್ತಿಡು, ಒಳಗಡೆ ಒಳಗಡೆ ಹಾಕ್ಬಿಡ್ತೀನಿ. ಒಳಗಡೆ ಹಾಕಿದ್ರೆ ಆಚೆ ಇರೋರು ದುಡ್ಡು ಕೊಡೋದಿಲ್ಲ, ಅದಕ್ಕೇನು ಮಾಡೋಕ್ಕಾಗುತ್ತೆ? ದುಡ್ಡೆಲ್ಲ ಆಚೆ ಇದೆ, ನನ್ನ ಒಳಗೆ ಹಾಕೇನು ಮಾಡ್ತೀರ? ಯು ಕಾಂಟ್ ಡು ಎನಿಥಿಂಗ್. ಒಳಗಡೆ ಹೋದವರೆಲ್ಲ ಒಳ್ಳೆಯವರೆಲ್ಲ, ಹೊರಗಡೆ ಇರೋರೆಲ್ಲ ಕೆಟ್ಟವರಲ್ಲ. ನನ್ನ ಹೇಳಿ ಏನು ಮಾಡ್ತೀರ? ನಾನು ಇಲ್ಲ, ಈ ಲಿಕ್ಕರ್ ಉದ್ಯಮನೇ ಯಾಕೆ ತಾವು ಪ್ರಾರಂಭ ಮಾಡ್ಕೊಂಡ್ರು? ಹಲೋ, ನಿಮ್ಮ ಲಿಕ್ಕರ್ ಗಟ್ಟಿಯಾಗಿದೆಯಾ? ನಿಮ್ಮ ಲಿಕ್ಕರ್ ಗಟ್ಟಿಯಾಗಿರ್ಬೇಕಂದ್ರೆ ನಮ್ಮ ಲಿಕ್ಕರ್ ಇದ್ರೇ ನಡೆಯೋದು. ಟ್ಯಾಕ್ಸ್ ಇಲ್ಲದೆ ಅದು ಏನು ಮಾಡೋಕ್ಕಾಗಲ್ಲ, ನನ್ನ ಟ್ಯಾಕ್ಸಿಂದನೇ ಎಲ್ಲ ಮಾಡ್ತಾ ಇರೋದು. ಕರೆಕ್ಟಾಗಿ ಜನ ಆರೂವರೆಗೆ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡ್ತಾರೆ, ಅದಕ್ಕೇನೆ ಎಲ್ಲ ಲೈಟ್ ಹೊಡಿತಾ ಇರೋದು. ಇನ್ನು ಏನಾದ್ರು ಜನ ಡ್ರಿಂಕ್ಸ್ ಮಾಡಿದ್ರೆ ಟ್ಯಾಕ್ಸ್ ಬರೋಲ್ಲ, ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಏನು ಹಿಡಿತಾ ಇರೋದು ನನ್ನಿಂದ? ಓಯ್ ಬನ್ನಿ, ಲಿಕ್ಕರ್ ಮಾಡ್ಬಾರ್ದಂತ ಲಿಕ್ಕರ್ ಒಳಬನ್ ಒಳಬನ್ ಏನು ಮಾಡಬೇಕು ಹೇಳಿ. ಒಳಗಡೆ ಒಳಗಡೆ ಹಾಕ್ಬಿಡ್ತೀನಿ. ಒಳಗಡೆ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ, ಏನು ಬೇಡ, ಯು ವಿಲ್ ನಾಟ್ ಗೆಟ್ ದ ಸಾಲ. ಏನಿದ್ರು ನಾವು ಆಚೆ ಇದ್ರೇನೆ ಸಾಲ ಸಿಗೋದು. ಓ ಗಾಡ್, ಒಳಗಡೆ ಹಾಕಿದ್ರು ಐ ಗಾಟ್ ಐಡಿಯಾಸ್. ನಮ್ಮ ಪೊಲಿಟಿಷಿಯನ್ಸ್ ಬರ್ತಾರಲ್ಲ, ಅಥವಾ ತಲೆನೋವು, ಕಿಡ್ನಿ ನೋವು, ಹೊಟ್ಟೆ ನೋವು, ಹಾರ್ಟ್ ಪೇನ್, ಮೆಂಟಲ್ ಪ್ರಾಬ್ಲಮ್ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಬಿಟ್ಟು ಆಮೇಲೆ ನನ್ನ ಹಾಸ್ಪಿಟಲ್ಲೇ ಇರಿಸಿ ಅಂತ. ನಾನು ಐ ಡೋಂಟ್ ಡೂ ದ್ಯಾಟ್. ಬೇಕಾದ್ರೆ ಮಂದೇ ಆಸ್ಪತ್ರೆ ಇದೆ, ಹೋಗಿ ಮಲ್ಕೋಬೋದು. ಐ ಹ್ಯಾವ್ ನಾಟ್ ಡನ್ ದ್ಯಾಟ್. ಡೇರ್ ಡೆವಲ್ ಆಗಿ ಆರಾಮಾಗಿದ್ದೀನಿ, ಸಾಲ ಮಾಡಿದ್ದೀನಿ ಅಷ್ಟೇ. ನಥಿಂಗ್ ಎಲ್ಸ್, ನಥಿಂಗ್ ಎಲ್ಸ್. ಸಾಲ ಮಾಡಿ ತುಂಬಾತೀನಿ. ಯಾರು ಸಾಲ ಮಾಡ್ತಾರೋ ಅವ್ರ ಆಯುಸ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಪ್ರಪಂಚದಲ್ಲಿ ಎಲ್ಲರೂ ಸತ್ತೋಗ್ಲಿ, ಇವನೊಬ್ಬ ಚೆನ್ನಾಗಿರಲಿ ಅಂತ ಎಲ್ಲರೂ ಪ್ರಾರ್ಥನೆ.
ಪ್ರಾರ್ಥನೆ ಮಾಡ್ತಾರೆ. ಅದರಿಂದ ಯಾರ್ಯಾರಿಗೆ ಸಾಲ ಇದೆ, ಡೋಂಟ್ ವರಿ ಬಿ ಹ್ಯಾಪಿ, ನೀವು ಮಾತ್ರ ಬಹಳ ವರ್ಷ ಬದುಕ್ತೀರಾ. ಹೊಟ್ಟೆಗೆ ಅನ್ನ ತಿನ್ನ ಮಾತಾಡಿದ್ರೆ ಬಿಡಿ ಸರ್. ಎಸ್, ಅಂದ್ರೆ ತಾವು ಹೊಟ್ಟೆಗೆ ಏನ್ ತಿಂತೀರಾ? ನಿಮ್ಮಪ್ಪ ನಾನು ಹೊಟ್ಟೆಗೆ ಊಟ ಮಾಡ್ತಾ ಇದ್ದೀನಿ, ನಿಮ್ಮ ಅಪ್ಪನ ಕೇಳಿ ಹೊಟ್ಟೆಗೆ ಏನ್ ತಿಂತೀನಿ ಅಂತ. ಎಸ್, ಏನ್ ಕೇಳ್ಬೇಕು ನಿಮ್ಗೆ? ಜೆಂಟಲ್ಮನ್, ನೀವು ಈ ಲಿಕ್ಕರ್ ಕಂಪನಿನ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಒಳ್ಳೆ ಚೆನ್ನಾಗಿರುತ್ತಲ್ಲ, ನೀವು ಲಿಕ್ಕರ್ ಜೊತೆ ಕಟ್ಕೊಳ್ಳಿ ಅಂತ. ಲಿಕ್ಕರು ಆಕ್ಚುಲಿ ಲಿಕ್ಕರ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕಾಲದಿಂದ ಸುರಪಾನ ಇದೆ, ನಾನು ಒಬ್ಬನೆಲ್ಲ ಮಾಡಿರೋದು. ಲಿಕ್ಕರ್ ನಡೆದ್ರೆ ಜೀವನದಲ್ಲಿ ಎಲ್ಲ ನಡೆಯೋದು. ಅದರಿಂದ ಲಿಕ್ಕರ್ ಕಂಪ್ನಿ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಸರ್ಕಾರ ನಡೀತದೆ. ಲಿಕ್ಕರ್ ಆಕ್ಚುಲಿ ತೂರಾಡೋದು, ಅದು ತೂರಾಡೋದು ಯಾವಾಗ ಮುಟ್ಟದೆ ನಾನು ಸಕ್ಸಸ್ಫುಲ್ ಇದ್ದೆ. ಹಾರಾದಾಟ ಮುಟ್ಟದೆಲ್ಲ ಕೆಳಗಡೆ ಬಂದ್ಬಿಡ್ತು, ಅದೇ ಪ್ರಾಬ್ಲಮ್ ಆಗಿತ್ತು. ಹಿಂಗೆ ಮಾತಾಡ್ತಾ ಇದ್ರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. 142 ಪ್ಲೇನ್ ಅಲ್ಲಿ ಹತ್ತಲಿಲ್ಲ, ನಿಮ್ ಪ್ಲೇನ್ ಅಲ್ಲಿ ಹತ್ತಿಲ್ಲ. ನಾನು ಒಳ್ಳೆ ಚೆನ್ನಾಗಿರ್ತಲ್ಲ ಪ್ಲೇನ್ ಹತ್ತಿಸ್ತಲ್ಲ ಅಂತ ಪ್ಲೇನ್ ನನಗೆ, ನಾನು ಎಂತೆಂಥವ್ರನ್ನ ಪ್ಲೇನ್ ಹತ್ತಿದ್ದೀನಿ. ಹಲೋ ಹೇಳಿ. ನೋಡಿ, ಕೆಲವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಾರೆ. ಹೇಳಿ, ಸ್ವಲ್ಪ ದೂರ ಇರಿ. ಏಕೆ ಮುಟ್ಬಿಟ್ಟು ಚಿನ್ನ ಆಗ್ಬಿಟ್ರೆ ನಾನೇನ್ ಮಾಡ್ಲಿ? ಅದಲ್ಲ, ಅದೇ ತರ ನೀವು ಅನ್ಕೊಳ್ಳಿ. ಯಾಕೆಂದ್ರೆ ಯಾವುದೇ ಲಾಸ್ ಆಗ್ತಿರೋ ಕಂಪ್ನಿಗಳನ್ನ ತಗೊಳ್ತೀರಾ, ಅದನ್ನ ಲಾಭ ಬರೋ ಮಾಡ್ತೀರಾ? ಹೇಗೆ? ವಾಟ್ ಇಸ್ ಯುವರ್? ನಾನು ಯಾವುದೇ ಕಂಪ್ನಿ ತಗೊಂಡ್ರೆ ಅದು ಪ್ರಾಫಿಟ್ ಅಲ್ಲಿ ನಡೀತದೆ. ಹೌದು, ನಿಮ್ಮ ಇಂಡಿಯಾದಲ್ಲಿ ನೋಡಿ, ಪ್ರಾಬ್ಲಮ್ ನಮ್ಮ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಕಂಪ್ನಿನಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಒಳಗಡೆ ಹಿಂಗೆ ಸ್ವಿಫ್ಟ್ ಮಾಡ್ತಾರೆ, ಒಳಗಡೆ ಹೋಗ್ಬಿಟ್ಟು ಚೀಟಿ ವಿಷಯ ಮಾತಾಡಿ ಅದು ಇದು ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಅದೇ ಎಂಟ್ರೆನ್ಸ್ ಅಲ್ಲಿ ನಾವು ಪಂಚಿಂಗ್ ಮಿಷಿನ್ ಇಟ್ಟಿರ್ತೀವಿ. ನಾನು ಪಂಚಿಂಗ್ ಮಿಷಿನ್ ಹಂಗಿಲ್ಲ, ನಾನು ಯಾವ್ದೋ ಕಂಪ್ನಿ ತಗೊಂಡ್ರಿ, ಪಂಚಿಂಗ್ ಮಿಷಿನ್ ನ ಮಿಷಿನ್ ಪಕ್ಕದಲ್ಲಿ ಇಡ್ತೀನಿ. ಯಾಕೆ? ಯಾಕೆಂದ್ರೆ ಎಲ್ಲ ಮಾತುಕತೆ ಎಲ್ಲ ಮುಗಿಸಿ, ಇವ್ರು ಆಟ ಆಡೋದು ಮಾತಾಡೋದು ಎಲ್ಲ ಮುಗಿಸಿ ಮಿಷಿನ್ ಹತ್ರ ಕೂತಾಗ ಪಂಚ್ ಮಾಡ್ಬೇಕು, ಎದ್ದಬೇಕಾದ್ರೆ ತಿರ್ಗಾ ಪಂಚ್ ಮಾಡ್ಬೇಕು, ವರ್ಕಿಂಗ್ ಅವರ್ಸ್ ಪರ್ಫೆಕ್ಟ್ ಬರ್ತದೆ. ದಟ್ ಈಸ್ ಮೈ ಐಡಿಯಾ. ರೇಸ್ ರಿಲೀಸ್ ಎಲ್ಲ ಮಾಡ್ತಿರಲ್ಲ, ತಪ್ಪಲ್ವೋ? ಹಲೋ, ಇನ್ನೂ ವಿಷಯ ಬೇಕಾದಷ್ಟಿದೆ ನೋಡಿ. ನಾನು ಯಾವುದೇ ಪ್ರೊಡಕ್ಷನ್ ಮಾಡಿದ್ರೆ ಇಮ್ಮಿಡಿಯೇಟ್ ಆ ಪ್ರೊಡಕ್ಷನ್ ಜಾಸ್ತಿ ಆಯ್ತದೆ. ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಸೇಲ್ ಹೆಂಗ ಜಾಸ್ತಿ ಆಗುತ್ತೆ? ಅಂದ್ರೆ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಐ ಡೂ ವೆರಿ ವೆಲ್. ನನ್ನ ಹತ್ರ ಮಾರ್ಕೆಟಿಂಗ್ ಕಲೀರಿ. ಹೆಂಗೆ? ತೂತ್ ದೊಡ್ಡದು ಮಾಡ್ತೀನಿ. ಬಾಟ್ಲಿದು ಬಾಟ್ಲ್ ಇದೆಯಲ್ಲ, ಬಾಟ್ಲ್ದು ಹೋಲ್ ದೊಡ್ಡದು ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಕುಡಿಯುವಾಗ ಎಲ್ಲ ಚಕ 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 ಅಂತ ಜಾಸ್ತಿ ಬೀಳ್ತದೆ. ನಾನು ಪೇಸ್ಟ್ ಕಂಪ್ನಿ ಮಾಡಿದ್ರೆ ಪೇಸ್ಟ್ ಟ್ಯೂಬ್ ಇದೆಲ್ಲ, ಅದರದ್ದು ಹೋಲ್ ದೊಡ್ಡದು ಮಾಡ್ತೀನಿ. ಜಾಸ್ತಿ ಪೇಸ್ಟ್ ಆಚೆ ಬಂದ್ರೆ ಒಂದ್ ತಿಂಗಳಿಗೆ ಎರಡು ಪ್ಯಾಕೆಟ್ ತಗೋತಾರೆ. ಅದೇ ರೀತಿ ಒಂದ್ಸತಿ ಕುತ್ಕೊಂಡ್ರೆ ನಾಲ್ಕು ಬಾಟ್ಲೆ ಆಗಿದೆ, ಯಾಕಂದ್ರೆ ಅದ್ರದ್ದು ಹೋಲ್ ದೊಡ್ಡದಿಲ್ಲ. ಬಡ ಬಿಡು. ದಟ್ಸ್ ಮೈ ಐಡಿಯಾ. ಹೆಂಗಿದೆ ಫೆಂಟಾಸಿ? ಎಲ್ಲ ಮನೆ ಹಾಳೆ ಐಡಿಯಾಗಳನ್ನ ಇರ್ಲಿ. ಅಲ್ಲ, ಇವಾಗ ನೋಡಿ, ಅಕ್ಕಪಕ್ಕದ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಯಾತ್ರಾ ಸ್ಥಳಗಳಲ್ಲಿ ದೇವಸ್ಥಾನಗಳಿಗೆ ಎಂಟ್ರೆನ್ಸ್ ಬಾಗಿಲಿಗೆ ಚಿನ್ನದ ತಗಡ ಹಾಕ್ಸಿದೀರಾ, ಗೋಪುರಕ್ಕೆಲ್ಲ ಚಿನ್ನದ ಲೇಪನ ಇದೆಲ್ಲ ಮಾಡಿಸಿದೀರಾ, ಇದಕ್ಕೂ ನಿಮ್ಮ ಬಿಸ್ನೆಸ್ಗೂ ಏನ್ ಸಂಬಂಧ? ನೋಡಿ, ದೇವಸ್ಥಾನಗಳಿಗೆ ನಾನು ರಥ ಇಡ್ತೀನಿ. 41 ಡೇಸ್ ಕರಿ ಬಟ್ಟೆ ಹಾಕ್ತೀವಿ, ನೀಲಿ ಬಟ್ಟೆ ಹಾಕ್ತೀವಿ, ವೈಟ್ ಬಟ್ಟೆ ಹಾಕ್ತೀವಿ, ನಾನು ಬಟ್ಟೆ ಹಾಕೋತೀನಿ. ಹೌದು, ಎಲ್ಲರೂ ಇಲ್ಲಿ ಎಲ್ಲ ಮಾಲೆ ಹಾಕೊಂಡು ಎಲ್ಲ ಮಾಡಿ ಎಲ್ಲೆಲ್ಲೋ ಹೋಗ್ತಾರೆ ದೇವಸ್ಥಾನಗಳಿಗೆ. ಹೌದು, ದೇವಸ್ಥಾನಗಳು ಹೋದಾಗ ಲಿಕ್ಕರ್ ಬಿಟ್ಟು ಬಿಡ್ತಾರೆ 2 ಮಂತ್ಸ್. ಅವಾಗ ನಾನೇನು ಯೋಚನೆ ಮಾಡಿದೆ, 2 ಮಂತ್ಸ್ ನನ್ನ ಬಿಸ್ನೆಸ್ ಇಲ್ಲ, ಲಿಕ್ಕರಿಂದ ಲಾಸ್ ಆಗುತ್ತೆ. ಬಟ್ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ. ಇಮ್ಮಿಡಿಯೇಟ್ ದೇವಸ್ಥಾನಕ್ಕೆ ಗೋಲ್ಡ್ ಪ್ಲೇಟಿಂಗ್ ಹಾಕಿಸ್ದೆ. ಇವರು ಅಲ್ಲಿಂದ ವ್ರತ ಇಟ್ಕೊಂಡು ಹೋಗ್ತಾರೆ, ದೇವ್ರು ನಮಸ್ಕಾರ ಮಾಡ್ತಾರೆ, ಮೇಲ್ ನೋಡ್ತಾರೆ, ನನ್ನ ಕಂಪ್ನಿ ಹೆಸರು ಕಾಣುತ್ತೆ, ನಾನು ಹಾಕಿರೋ ಗೋಲ್ಡ್ ಕಾಣುತ್ತೆ, ನ್ಯಾಪ್ಕೋ ಬರುತ್ತೆ, ನಾಳೆಯಿಂದ ಕುಡಿಬೇಕು ಅಂತ ಒಂದ್ ದಿವಸಕ್ಕೆ 4 ಬಾಟಲ್ ಕುಡಿತಾರೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಹೋಗಿ ಬಂದ ತಕ್ಷಣ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಹಾಗಿದೆ ನನ್ನ ಬಿಸ್ನೆಸ್. ಆದ್ರೆ ಇದು ಬಿಸ್ನೆಸ್ ಎಥಿಕ್ಸ್ ಅಲ್ಲ ನೋಡಿ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಒಂದ್ ಎಥಿಕ್ಸ್ ಇರಬೇಕು, ವ್ಯಾಲ್ಯೂಸ್ ಇರಬೇಕು, ಅವನೊಂದು ರೋಲ್ ಮಾಡೆಲ್ ಆಗ್ಬೇಕು. ನೋಡಿ, ಇವಾಗ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಇವತ್ತೂ ರೋಲ್ ಮಾಡೆಲ್ ಆಗಿದ್ದಾರೆ. ಗ್ರೇಟ್ ಪರ್ಸನ್ ಮಹಾತ್ಮ ಗಾಂಧಿ ರಸ್ತೆ ಇದೆ. ಅದೇ ತರ ನಮ್ಮ ಇವರು ಕುವೆಂಪು ಅವರು, ಅವರು ಇವತ್ತು ರೋಲ್ ಮಾಡೆಲ್ ಇಲ್ಲ. ಅವರು ಕುವೆಂಪು ಬಡಾವಣೆ ಇದೆ, ಕುವೆಂಪು ಬಿಲ್ಡಿಂಗ್ ಇದೆ. ಎಕ್ಸಾಕ್ಟ್. ಅವರು ಅದೆಲ್ಲ ಹೌದಾ? ಹೌನಾ? ಅಲ್ಲ, ನಾವು ಅವ್ರಿಗೆ ಕೊಟ್ಟಾರ ಗೌರವ ಹೆಸರು ಇಟ್ಟಿದ್ರು ಅಷ್ಟೇ. ಹೌದು, ಮಹಾತ್ಮ ಗಾಂಧಿ ರೋಡ್, ಮಹಾತ್ಮ ಗಾಂಧಿ ಓನಾ? ಹೌದು. ಅಲ್ಲ, ಹೆಸರು ಇಟ್ಟಿದ್ರು ಅಷ್ಟೇ. ಅದೇ ತರ ನಂದು ಎಲ್ಲ ಇದೆ, ಮಲೆ ರಸ್ತೆ ಇದೆ, ಅಲ್ಲಿ ಹೋಟ್ಲ್ ಇದೆ, ಹಾಸ್ಪಿಟಲ್ ಇದೆ, ಎಲ್ಲ ನನ್ನ ಹೆಸರಲ್ಲೇ ಇದೆ. ಆದ್ರೆ ಏನು ಅದೆಲ್ಲ ಯಾವ್ದು ನಿಮ್ದಲ್ಲ ಇವಾಗ. ಅಯ್ಯೋ, ಯಾರೇ ಅರೆಸ್ಟ್ ಮಾಡ್ಲಿ, ನಾಳೆ ಹೇಳೋದೇನಂದ್ರೆ ಮಲ್ಯ ಆಸ್ಪತ್ರೆ, ಮಲ್ಯ ರೋಡ್, ಯು ಬಿ ಸಿಟಿ ಎಲ್ಲ ನನ್ನ ಹೆಸರು ಹೇಳೋದು. ನನ್ನ ಹೆಸರಿಂದ ಏನು ನಡೆಯಲ್ಲ. ಐ ಆಮ್ ಆಲ್ವೇಸ್ ಪರ್ಮನೆಂಟ್. ಯು ಕ್ಯಾನ್ ಚೇಂಜ್. ನೋಡ್ರಿ, ನಾನು ಯಾವ್ದೇ ಮಿಸ್ಟೇಕ್ ಮಾಡಿಲ್ಲ. ನೋಡ್ರಿ, ಮೋಟರ್ ಸೈಕಲ್ ಕಾರ್ ರೇಸ್ ಶುರು ಮಾಡಿದೆ. ಆಮ್ ರೈಟ್? ಕಾರ್ ರೇಸ್ ಶುರು ಮಾಡಿದೆ. ನಾನು ಫುಟ್ಪಾತ್ ಮೇಲೆ ಮಲಗಿರೋರ ಮೇಲೆ ಕಾರ್ ಹತ್ಸಿಲ್ಲ, ಶರ್ಟ್ ಬಿಚ್ಚಾಕೊಂಡು ಓಡಾಡಿಲ್ಲ. ಐ ಡಿಂಟ್ ಡೂ ದಟ್. ನಾನು ಯಾರನ್ನೂ ಸಹಿಸಿಲ್ಲ. ಸೊ ಐ ಆಮ್ ಗ್ರೇಟ್ ಪರ್ಸನ್. ನಾನು ಕಾರ್ ರೇಸ್ ಮಾಡಿದೆ, ಸ್ಪೋರ್ಟ್ಸ್ ಇಟ್ ಈಸ್ ಸ್ಪೋರ್ಟ್ಸ್. ಆಮೇಲೆ ಏನ್ ಮಾಡಿದೆ, ಡಿಸ್ಲರಿ ಮಾಡಿದೆ. ನಾನು ಯಾವುದೇ 3G 4G ಸ್ಕ್ಯಾಂಡಲ್ ಮಾಡಿಲ್ಲ, ಯಾವುದೇ ಸರ್ಕಾರದ ಸೈಟ್ ನನ್ನ ಹೆಸರಿಗೆ ಮಾಡ್ಕೊಂಡಿಲ್ಲ, ಯಾವುದೇ ಬಿಲ್ಡಿಂಗ್ ನನ್ನ ಹೆಸರಿಗೆ ಮಾಡ್ಕೊಂಡಿಲ್ಲ, ಗೌರ್ಮೆಂಟ್ ದುಡ್ಡು ತಿಂದಿಲ್ಲ, ಮಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿಲ್ಲ. ಐ ಡಿಡ್ ಓನ್ಲಿ ಡೈರೆಕ್ಟ್ ಬ್ಯಾಂಕ್ ಅಲ್ಲಿ ಸಾಲ. ದಟ್ ಈಸ್ ದ ರೀಸನ್ ಐ ಆಮ್ ಗ್ರೇಟ್. ನಾ ಎಲ್ಲೂ ಮೋಸ ಮಾಡಿಲ್ಲ.
ಸಾಲ ತಗೊಂಡಿದ್ರಿ ಗವರ್ನಮೆಂಟ್ ಸಾಲ ಮಾಡಿದರೆ ಗವರ್ನಮೆಂಟ್ ಸಾಲ ಮಾಡಿದ್ರೆ ಭಾರತ ದೇಶ ಸಾಲ ಮಾಡಿದೆ ನಾನು ಭಾರತದ ಪುತ್ರ ನಾನು ಪುತ್ರ ಆದ್ಮೇಲೆ ನಾನು ಸಾಲ ಮಾಡಲೇಬೇಕು ಸಾಲ ಮಾಡಿ ತುಪ್ಪತೀನಿ ನನ್ನ ಜೊತೆ ಚಕ್ಕಂದ ಆಡಬೇಡ ನಿನ್ನ ಜೊತೆ ಯಾರು ಚಕ್ಕಂದ ಆಡ್ತಾರೆ ನನ್ನ ಇಂಟಿ ಜೊತೆನೆ ಚಕ್ಕಂದ ಆಡಿಲ್ಲ ನನ್ನ ಚಕ್ಕಂದ ಆಡೋದಕ್ಕೆ ನೀನು ಸಪರೇಟ್ ಪ್ಲೇಸ್ ಚಕ್ಕಂದ ಅಂದ್ರೆ ವಾಟ್ ಇಸ್ ದ ಚಕ್ಕಂದ ಚಕ್ಕಂದ ಅದೇ ಸರಸ ಸರಸ ಸಲ್ಲಾಪ ಸಾರಿ ಸಾರಿ ನಂಗೆ ಗೊತ್ತಾಗಿಲ್ಲ ನನ್ನ ಚಕ್ಲಿ ಅಂದ್ಕೊಂಡ್ಬಿಟ್ಟೆ ಓಕೆ ಓಕೆ ಏನ್ ಮಾಡ್ಬೇಕೀಗ ಅಲ್ಲ ನೀವು ಇದೆಲ್ಲ ಮಾಡಿ ತಪ್ಪಲ್ವಾ ಯಾವ್ದು ತಪ್ಪು ಯಾವ್ದು ತಪ್ಪಿಲ್ಲ ನಾನು ತಪ್ಪು ಯಾವ್ದು ಮಾಡಿಲ್ಲ ಒಳ್ಳೇದು ಮಾತ್ರ ಮಾಡಿದೀನಿ ಸಾಲ ಮಾಡಿದೀನಿ ದ ಓನ್ಲಿ ಥಿಂಗ್ ಐ ಡಿಡ್ ಇಸ್ ಸಾಲ ಮಾಡಿ ಏನಿಲ್ಲ ಕ್ರಿಕೆಟ್ ಮ್ಯಾಚ್ ಆಡ್ಸ ಚೇರ್ಸ್ ಗಲ್ ಅಂತ ತಗೊಂಬಂದ ಡಾನ್ಸ್ ಮಾಡಿಸ್ಲಿಲ್ವಾ ಎಸ್ ಮಹಿಳಾ ಕಲ್ಯಾಣ ನಾನು ಮಹಿಳೆಯರಿಗೆಲ್ಲ ಕಲ್ಯಾಣ ಮಾಡಿದೀನಿ ಎಷ್ಟೋ ಜನ ಮಹಿಳೆಯರಿಗೆ ದುಡ್ಡು ಕೊಟ್ಟಿದ್ದೀನಿ ಸೊ ಮಹಿಳಾ ಕಲ್ಯಾಣ ಗೌರ್ಮೆಂಟ್ ಮಾಡೋ ಕೆಲಸ ನಾನು ಮಾಡಿದೀನಿ ಸ್ಪೋರ್ಟ್ಸ್ ಗೌರ್ಮೆಂಟ್ ಕ್ರಿಕೆಟ್ ನಡೆಸುತ್ತೆ ನಾನು ಕ್ರಿಕೆಟ್ ನಡೆಸಿದ್ದೀನಿ ಡಿಸ್ಟ್ಲರಿ ಗೌರ್ಮೆಂಟ್ ನಡೆಸುತ್ತೆ ನಾನು ನಡೆಸಿದ್ದೀನಿ ರೈತರಿಗೆ ಏನ್ ಮಾಡಿದ್ರು ರೈತರಿಗೆ ಎಸ್ ರೈತರಿಗೂ ಮಾಡಿದೀನಿ ಸ್ವಲ್ಪ ಟೈಮ್ ಕೊಡಿ ಟೈಮ್ ಕೊಟ್ಟರೆ ರೈತರಿಗೆ ಮಾಡೇ ಮಾಡ್ತೀನಿ ನೋಡಿ ನಾನು ಮಾಡಿರೋದೆಲ್ಲ ಇಲ್ಲೇ ಇದೆ ದುಡ್ಡು ಎಲ್ಲೂ ಹೋಗಿಲ್ಲ ನೀವು ಇಲ್ಲಿ ಒನ್ ರುಪಿ ಕಾಯಿನ್ ಕಳೆದೋದ್ರೆ ಅಥವಾ ಒಂದ್ ಸಾವಿರ ರೂಪಾಯಿ ಕಳೆದೋದ್ರೆ ಆ ಮೇನ್ ರೋಡ್ ಅಲ್ಲಿ ಹೋಗಿ ಹುಡುಕ್ತೀರಾ ಇಲ್ಲ ಮತ್ತೆ ಎಲ್ಲಿ ಹುಡುಕ್ತೀರಾ ಇಲ್ಲ ಹುಡುಕ್ತೇವೆ ಅದೇ ರೀತಿ ನಾನು ಎಲ್ಲಿ ಕಳ್ಕೊಂಡಿದ್ದೀನಿ ಅಲ್ಲೇ ಹುಡುಕ್ಬೇಕು ಕರೆಕ್ಟ್ ಹಾಗಾದ್ರೆ ಇಷ್ಟೆಲ್ಲ ಮಾತಾಡೋರು ನೀವು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಯಾಕೆ ಹೊರಡ್ರಿ ನೋಡ್ರಿ ಒಂದ್ ಮಾತು ಕೇಳ್ತೀನಿ ನಿಮ್ಗೆ ಹೇಳಿ ಕಾರ್ ತಗೊಂಡ್ ಸ್ಪೀಡ್ ಆಗಿ ಸೇಫ್ ಆಗಿ ಹೋಗ್ತಾ ಇರ್ತೀರಾ ಹೌದು ಸಡನ್ ಆಗಿ ಯಾವ್ದೋ ಒಂದ್ ಎರಡ್ ಮೂರು ಜನ ಮಡ್ಡ ಬಂದ್ರು ಅವ್ರ ಮೇಲೆ ಹತ್ತಿಸ್ಬಿಡ್ತೀರ ಬೈ ಮಿಸ್ಟೇಕ್ ಇಟ್ಸ್ ಆಕ್ಸಿಡೆಂಟ್ ಅವಾಗ ಏನಾಗ್ತದೆ ಯಾರ ಮೇಲೆ ಅವ್ರು ಹತ್ ಬಿಟ್ರೆ ಜನ ಎಲ್ಲ ಬಂದು ಹೊಡಿಯಕ್ ಬರ್ತಾರ ಅವಾಗ ಏನ್ ಮಾಡ್ತೀರಾ ಏನ್ ನೋಡ್ತೀವಿ ಅಷ್ಟೇ ಅದೇ ತರ ನಾನು ಓಡಿರೋದು ರೇಪ್ ಮಾಡಕ್ ಬಂದ್ರೆ ಏನ್ ಮಾಡ್ತೀರಾ ರೇಪ್ ಮಾಡಕ್ ಬಂದ್ರೆ ಏನ್ ರೇ ನಿಂತ್ಕೊಂಡು ಎದುರಿಸ್ಬೇಕು ಫೈಟ್ ಮಾಡ್ಬೇಕು ಒಬ್ರು ಬಂದ್ರೆ ಸರಿ ಒಂದ್ ಹತ್ತು ಜನ ರೇಪ್ ಮಾಡಕ್ ಬಂದ್ರೆ ಏನ್ ಮಾಡ್ತೀರಾ ಹೆಸರೇ ಬಾಯ್ಬಿಡಿದೆ ಅದೇ ರೀತಿ ಹತ್ತು ಜನ ಬ್ಯಾಂಕ್ ನವ್ರು ಒಟ್ಟಿಗೆ ಬಂದ್ರೆ ನಾನೇನ್ ಮಾಡ್ಲಿ ಎಸ್ಕೇಪ್ ಅದೇ ಅಷ್ಟೇ ಒನ್ ಬೈ ಒನ್ ಒನ್ ಬೈ ಒನ್ ಬನ್ರಿ ಐ ವಿಲ್ ಆನ್ಸರ್ ಇಡೀ ಇಂಡಿಯಾದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಮಾಡಿ ನನಗೆ ಐ ನೋ ಇಂಡಸ್ಟ್ರಿ ವೆರಿ ವೆಲ್ ಐ ಪ್ಲಾನ್ ಎವ್ರಿಥಿಂಗ್ ಸೂಪರ್ ಆಗುತ್ತೆ ಏನು ಗೊತ್ತಿಲ್ಲದವ್ರ ಕೈಲಿ ಗೌರ್ಮೆಂಟ್ ಕೊಡಬೇಡಿ ಇಂಡಸ್ಟ್ರಿ ಗೊತ್ತಿರೋನ್ ಕೈಲಿ ಇಂಡಸ್ಟ್ರಿ ಕೊಡಿ ಐ ವಿಲ್ ಮ್ಯಾನೇಜ್ ಎವ್ರಿಥಿಂಗ್ ಕರ್ನಾಟಕದ ಮಣ್ಣಿದೆಯಲ್ಲ ಇಟ್ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಎನಿಥಿಂಗ್ ನಾನು ಕನ್ನಡದ ಮಣ್ಣಿನ ಮಗ ಐ ಕ್ಯಾನ್ ಡೂ ಎನಿಥಿಂಗ್ ಬ್ರೇನ್ ಇದೆ ಲಾಸ್ ಆದ್ರೆ ಅದಕ್ಕೆ ಪ್ರಾಫಿಟ್ ಮಾಡಿಕೊಡ್ಬೇಕು ಏರ್ಲೈನ್ಸ್ ಬಿದ್ದೋದ್ರೆ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾರೆ ನಂದು ಬಿದ್ದೋಯ್ತು ಸಬ್ಸಿಡಿ ಕೊಡೋದ ಏನು ಕೊಡೋಲ್ಲ ಬಿಕಾಸ್ ಐ ಪ್ರೈವೇಟ್ ಮ್ಯಾನ್ ಆದ್ರೆ ನಾನು ಗೌರ್ಮೆಂಟ್ ಮ್ಯಾನ್ ನಾನು ಈ ಮಣ್ಣಿನ ಮನುಷ್ಯ ಇಲ್ಲಿರೋರೆಲ್ಲ ಮ್ಯಾನುಫ್ಯಾಕ್ಚರ್ಡ್ ಪೀಪಲ್ ಐ ಆಮ್ ಕ್ರಿಯೇಟೆಡ್ ಪರ್ಸನ್ ಐ ಹ್ಯಾವ್ ಕ್ರಿಯೇಟೆಡ್ ಮೈಸೆಲ್ಫ್ ಹಾಗಾದ್ರೆ ವಾಟ್ ಇಸ್ ಯುವರ್ ನೆಕ್ಸ್ಟ್ ಪ್ಲಾನ್ ನಂದು ನೆಕ್ಸ್ಟ್ ಪ್ಲಾನ್ ಹೇಳ್ತೀನಿ ನಿಮ್ಗೆ ಯಾವತ್ತೂ ನಾನು ಹೇಳ್ದಂಗ್ ಮಾಡಿ ನಿಮ್ಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಟ್ಟಿದ್ರ ಒಂದೇ ಏರ್ಪೋರ್ಟ್ ಎಲ್ಲರೂ ಅಮೆರಿಕಾಗೆ ಜಪಾನ್ಗೆ ಎಲ್ಲ ಇಲ್ಲಿ ಹೋಗ್ತಾರೆ ಏನ್ ಪ್ರಯೋಜನ ಬಂತು ನಮ್ಗೆ ಬಿಡಿ ನಾವು ಇದೇ ಏರ್ಲೈನ್ಸ್ ಇಂದ ಕಲ್ಕೊಂಡಿದ್ದೀನಿ ಇದೇ ಏರ್ಲೈನ್ಸ್ ಇಂದ ದುಡ್ಡು ಮಾಡ್ತೀನಿ ಹೇಗೆ ಅಂತ ಹೇಳ್ತೀನಿ ಏನಿಲ್ಲ ಮಳವಳ್ಳಿಯಿಂದ ಚಿಕ್ಕನಾಯ್ಕನಹಳ್ಳಿ ಚಿಕ್ಕನಾಯ್ಕನಹಳ್ಳಿ ತಗಡೂರು ತಗಡೂರಿಂದ ರಾಮ್ಪುರ ರಾಮ್ಪುರಿಂದ ಶಿವಮೊಗ್ಗ ಶಿವಮೊಗ್ಗಿಂದ ಮೈಸೂರು ಫ್ಲೈಟ್ ಹಾಕಿ ರೈತರೆಲ್ಲ ಫ್ಲೈಟ್ ಅಲ್ಲಿ ಓಡಾಡ್ಲಿ ಒಳ್ಳೆ ದುಡ್ಡು ಬರುತ್ತೆ ಗವರ್ಮೆಂಟ್ ಗೆ ಇಮ್ಮಿಡಿಯೇಟ್ ಫ್ರೆಶ್ ತರಕಾರಿ ಸಿಗುತ್ತೆ ನೀವು ಮಾತ್ರ ಫ್ಲೈಟ್ ಅಲ್ಲಿ ಓಡಾಡಬೇಕು ನಮ್ಮ ರೈತರು ಯಾಕೆ ಫ್ಲೈಟ್ ಅಲ್ಲಿ ಓಡಾಡಬಹುದು ನಾನು ಪ್ರತಿಯೊಬ್ಬ ರೈತನು ಫ್ಲೈಟ್ ಅಲ್ಲಿ ಓಡಾಡೋದು ಮಾಡ್ತೀನಿ ದಟ್ಸ್ ಮೈ ಚಾಲೆಂಜ್ ಐ ಡೂ ದಸ್ ವೆರಿ ಗುಡ್ ವೆರಿ ಗುಡ್ ಬಹಳ ಚೆನ್ನಾಗಿದೆ ನಿಮ್ಮ ಐಡಿಯಾಸ್ ಎಲ್ಲ ಆದ್ರೆ ಒಂದು ಮಾತ್ರ ಸತ್ಯ ಸಾಲ ಮಾಡಿ ತುಪ್ಪ ತಿನ್ನೋದು ಹೇಗೆ ಅಂತ ಲಾಜಿಕ್ ಆಗಿ ಪ್ರೂವ್ ಮಾಡಿದ್ರೆ ಹ್ಯಾಟ್ಸ್ ಆಫ್ ಒಂದು ಚಪಲ ಹೊಡೀರಿ ಪರವಾಗಿಲ್ಲ ಐ ವಾಂಟ್ ಟು ಟೆಲ್ ಯು ಫೈನಲಿ ಯಾರು ಅರೆಸ್ಟ್ ಮಾಡೋಕ್ಕಾಗಲ್ಲ ಏನ್ ಮಾಡ ಬೇಕಾದ ಪ್ರಾಪರ್ಟಿ ಇದೆ ವರ್ಲ್ಡ್ ಅಲ್ಲಿ ಎಲ್ಲೆಲ್ಲಿ ಮನೆ ಇದೆ ಆಸ್ ಅನ್ ಇಂಡಿಯನ್ ಐ ಬಾಟ್ ದ ಬೆಸ್ಟ್ ಹೌಸಸ್ ಇಂಡಿಯಾದವರು ಎಷ್ಟು ಚೆನ್ನಾಗಿರ್ಬೋದು ಅಂತ ತೋರಿಸಿದೀನಿ ಮಹಾತ್ಮ ಗಾಂಧಿನ ಅಲ್ಲಿ ತಗೊಂಡೋಗಿ ತಳ್ಳಿದ್ರು ಅಂತ ಜಾಗದಲ್ಲಿ ಅವ್ರನ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಲಂಡನ್ ಗೊತ್ತಾ ಬಿಕಾಸ್ ನನ್ಗೆ ಹೊಟ್ಟೆ ಹೊರಿತದೆ ನಾನು ಭಾರತದ ಮಣ್ಣಲ್ಲಿ ಹುಟ್ಟಿರೋನು ಕಲ್ಕಟ್ಟಲ್ಲಿ ಹುಟ್ಟಿದ್ರು ನನ್ನ ಒಳಗಡೆ ಇರೋ ರಕ್ತ ಕರ್ನಾಟಕದ ರಕ್ತ ಐ ವಿಲ್ ನೆವರ್ ಫಾರ್ಗೆಟ್ ಐ ವಿಲ್ ಬ್ರಿಂಗ್ ಪ್ಲೇನ್ ಟು ಎವ್ರಿ ಸ್ಮಾಲ್ ವಿಲೇಜ್ ನಮ್ಮಲ್ಲಿರೋದು ಒಂದೇ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಆ ಜಾತಿ ಈ ಜಾತಿ ಆ ಜಾತಿ ಅದೊಂದ್ ಬಿಟ್ರೆ ಭಾರತ ದೇಶಕ್ಕಿಂತ ಬ್ಯೂಟಿಫುಲ್ ಪ್ಲೇಸ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಒಂದೇ ಒಂದ್ ಮಾಡ್ಬೇಕು ನಾನು ಹೇಳೋದಂದ್ರೆ ವರ್ಲ್ಡ್ ಅಲ್ಲಿ ಎಲ್ಲೇ ಇರೋದಕ್ಕಿಂತ ಜಾಸ್ತಿ ಮಸೀದಿ ನಮ್ಮ ದೇಶದಲ್ಲಿ ಇದೆ ಇರ್ಲಿ ಪರವಾಗಿಲ್ಲ ದೇ ಆರ್ ಆಲ್ಸೋ ಅವರ್ ಪೀಪಲ್ ವರ್ಲ್ಡ್ ಅಲ್ಲಿ ಎಲ್ಲೇ ಇರೋದಕ್ಕಿಂತ ಜಾಸ್ತಿ ಚರ್ಚ್ ನಮ್ಮ ದೇಶದಲ್ಲಿ ಇದೆ ಇರ್ಲಿ ಪರವಾಗಿಲ್ಲ ವರ್ಲ್ಡ್ ಅಲ್ಲಿ ಎಲ್ಲೇ ಇರೋದಕ್ಕಿಂತ ಜಾಸ್ತಿ ಟೆಂಪಲ್ಸ್ ನಮ್ಮ ದೇಶದಲ್ಲಿ ಇರಬೇಕು ಇದೆ ಇದೇ ಪರವಾಗಿಲ್ಲ ಎಲ್ಲಿ ಗುರುದ್ವಾರ ಇದೆ ಎಸ್ ಇಲ್ಲಿ ಇದೆ ಪರವಾಗಿಲ್ಲ ಎಲ್ಲ ನಮ್ಮ ದೇಶದಲ್ಲಿ ಇದೆ ಆದ್ರೆ ಎಲ್ಲಾ ಧರ್ಮದವರು ಒಂದೇ ಒಂದು ಯೋಚನೆ ಮಾಡಬೇಕು ಈ ದೇವಸ್ಥಾನ ಆಗಿರ್ಲಿ ಚರ್ಚ್ ಆಗಲಿ ಮಸೀದಿ ಆಗಿರ್ಲಿ ಭಾರತ ದೇಶದ ಮಣ್ಣಿಂದ ಕಟ್ಟಿರೋದು ಅದಕ್ಕೆ ಆ ಭಾರತ ದೇಶದ ಮಣ್ಣಿಗೆ ಮೊದಲು ನಮಸ್ಕಾರ ಮಾಡಿ ಆಮೇಲೆ ಯಾವುದೇ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಗೋಡ್ ಬೈ ಗೋಡ್ ಬೈ ಹಲೋ ಹಲೋ ಒನ್ ಸೆಕೆಂಡ್
ನಿಮ್ಮಾತ್ನ ಬರಿ ಇಲ್ಲಿರೋರೆ ಹೇಳ್ತಾ ಇದ್ದಾರೆ ಅನ್ಕೋಬೇಡಿ. ಈ ಸಾಲ ಮಾಡೋ ತುಪ್ಪ ತಿನ್ನೋದಾಗೆ ಎಸ್ಕೇಪ್ ಆಗೋದೇ ಇದೆ. ಇದನ್ನೆಲ್ಲ ಪಕ್ಕದ ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ರು. ಅಪ್ಪಿ ತಪ್ಪಿ ಪಾಪ ಹೆಚ್ಚು ಕಮ್ಮಿ ಆಗಿ ಈಗ ಪರಪ್ಪನ ಹತ್ರ ಇದ್ದಾರೆ. ಮೊನ್ನೆ ಅಮ್ಮದು ಸಿಸ್ಟರ್ ಅಮ್ಮದು ಸಿಸ್ಟರ್ ಸಿಸ್ಟರ್ ಅಮ್ಮ ಅಲ್ಲಿಂದ ಬೇಲ್ ತಗೊಂಡು ಬರ್ತಾ ಇದಾರೆ. ಬೇಲ್ ತಗೊಂಡ್ ಬರ್ತಾ ಇದ್ದಾರೆ. ನಿಮ್ ಹತ್ರ ಏನೋ ಅಡ್ವೈಸ್ ಬೇಕಂತೆ. ಓಕೆ, ಅವ್ರು ಇವಾಗ ಬರ್ತಾ ಇದಾರೆ ನೋಡಿ. ಸೊ ಪರಪ್ ನಗರ ಡೈರೆಕ್ಟ್ ನನ್ನ ನೋಡಕ್ ಬರ್ತಾ ಇದ್ದಾರೆ. ಬರ್ತಾ ಇದಾರೆ. ಹತ್ತಾಗಿ ಕುಟ್ಟಿದಲ್ಲ ಹತ್ತಾಗಿ ಕುಟ್ಟಿದಲ್ಲ ನೀನೇ ಸಾಗಿರಾಗಿರಿ ನಿನ್ನ ಮುತ್ತಿನಾಗಿನಿ. ಹಲೋ, ಏನ್ ಬಹಳ ಖುಷಿಯಾಗಿ ಕನಸು ಕಾಣ್ತಾ ಇದ್ದೀರಾ? ಅದೆಲ್ಲ ಆಗೋಯ್ತು ಕಾಲ, ಈಗ ಮುಂದೆ ಏನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ? ನಾ ಸೊಲ್ಲ ಮಾಟೆ ಬಂದ್ರಿ ಕಾಮಿಕರೇ, ನಾ ಯಾರ ಚಿನಕುರಳಿ ಚಿನ್ನಮ್ಮ ಅಪ್ಪ ಇಪ್ಪ ಚಿತ್ರಾನ ಚಂದ್ರಕಲಾ ಲಿಂಗಮ್ಮ ಸಾರಿಂಗಮ್ಮ ಸೂಪರ್ ಸನ್ನಿಂಗಮ್ಮ. ಅವರು ಸಿಎಂ ಸಿಎಂ ಆಗ್ಬೇಕು ಅಂತಿದ್ರು. ಅವರಲ್ಲಿದ್ರು ಸಿಎಂ, ಇಲ್ಲಿದ್ರು ಸಿಎಂ. ಏ ತಲೆ ಇದೇನ್ರಿ ನಿಮ್ಗೆ? ಯಾಕೆ ಅಲ್ಲಿದ್ರೇನ ಸಿಎಂ, ಇಲ್ಲಿದ್ರೆ ಸಿಎಂ ಹೆಂಗ್ರಿ? ಅಲ್ಲಿದ್ರೆ ಸಿಎಂ ಕ್ಯಾಂಡಲ್, ಇಲ್ಲಿ ಇಲ್ಲಿ ಸಿಎಂ ಕ್ಯಾಂಡಲ್ ಮೇಡ. ಓ ಹಂಗೆ ಅಪ್ಪಡಿ ಆದ್ರದಿಲ್ಲ. ಯಾರು ಯಾರು ಆದ್ರದು? ಇವ್ರಾ ಅವ್ರಾ? ಅದಿರ್ತೀನಿ. ಎಂತ ಬಾಟ್ಲ ಮುಂದೆನೂ ಅದಿರ್ಲಿಲ್ಲ, ಮುಂದೆ ಅದಿರ್ತೀರಾ? ಯಾರು ಆದ್ರದು? ನಾನ್ ನಿಮಗ್ ಪೇಮೆಂಟ್ ಕೊಡೋದು. ಸೂಪರ್ ಸನಿಂಗಮ್ಮ ಅಂದ ಪನ್ನೀರ. ಯಾರು ಪನ್ನೀರು? ಯಾರು ಪನ್ನೀರ್ ಅದು? ಇದು ಮೊನ್ನೆ ಪಕ್ಕದ ಸ್ಟೇಟ್ ಹೋಗಿದ್ದೆ ಡಾಬಾದ ಹತ್ರ, ಊಟ ಮಾಡ್ಬೇಕಾಗಿತ್ತು. ಅವನಿಗೆ ಪನ್ನೀರ್ ಮಸಾಲ ಕೊಡಪ್ಪ, ಪಾಲಕ್ ಪನ್ನೀರ್ ಕೊಡು, ಪಾಲಕ್ ರೋಟಿ ಕೊಡು, ಪಾಲಕ್ ಪನ್ನೀರ್ ಕೊಡು ಅಂತ ಎಲ್ಲ ಪನ್ನೀರ್ ಪನ್ನೀರ್ ಅಂತ ಇದ್ದೆ. ಡಾಬಾದಿಂದ ವೈಟ್ರು ಅಭ್ಯಾಸ ನನ್ನನ್ನು ತಂದು ರೋಡ್ ಹಾಕ್ಬಿಟ್ರು. ಮೋಸ್ಟ್ಲಿ ಪನ್ನೀರ್ ಅಂದ್ರೆ ಯಾಕೆ ಇಲ್ಲ? ಪನ್ನೀರ್ ಇಲ್ಲ ಪಕ್ಕದ ಇಲ್ಲ. ಇಲ್ಲಿ ಎಮ್ಮನ ಕಣ್ಣೀರ್ ಬರ್ಸದ್ರಲ್ಲ, ಅದಕ್ಕೆ ಅಲ್ಲಿ ಪನ್ನೀರು ಇಲ್ಲ. ಅಲ್ಲಿ ಪನ್ನೀರ್ ಇಲ್ಲದೆ ಅಂದ್ರೆ ಯುಬಿ ಕೇಳಿ ಎಲ್ಲ ಕಡೆ ಸಿಗ್ತಾರೆ. ನಾನು ಈಗ ಕರ್ನಾಟಕದಲ್ಲಿದ್ದೀನಿ, ಕನ್ನಡದಲ್ಲೇ ಮಾತಾಡ್ತೀನಿ. ಕನ್ನಡದಲ್ಲಿ ಮಾತಾಡ್ತಾರೆ ಅಮ್ಮ. ಅಯ್ಯೋ ಚಿನ್ನಮ್ಮ ಒಂದ್ ನಿಮಿಷ. ಏನಪ್ಪ ಅದು? ಏನ್ ನಮ್ಮ ಬರ್ತದು? ಒಳಗೆ ಏನಂತಿದೆ ಅದು? ರೋಟಿ ರೋಟಿ ಸರ್? ಸರ್ ಅದು ಸಮಾಧಿ. ಸಮಾಧಿನ? ಹೌದು. ಓಕೆ 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 ಓಕೆ. ಏನ್ ಮಾಡ್ತಾ ಇದಾರೆ? ಅದು ಊಟ ಶಪಥ ಮಾಡ್ತಾ ಇದಾರೆ. ಓಕೆ ಓಕೆ. ಹಲೋ ಹಲೋ, ಈ ಸಮಾಧಿ ಇನ್ನೂ ಹೊಡಿಬೇಡ ಅಂತ ಹೇಳಿ ಒಳಗಿರೋರು ಕೈ ಹಾಕೊಂಡ್ಬಿಡ್ತಾರೆ. ಹಲೋ, ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು. ನೀವು ಪ್ರಶ್ನೆ ನನ್ನ ಕೇಳ್ತೀರ? ಓಕೆ ಓಕೆ, ಕೇಳಿ ಕೇಳಿ. ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್. ಬಿಗ್ ಬಿಸ್ನೆಸ್ ಮ್ಯಾನ್. ನಂತರ ನೀವು ಏನ್ ತಪ್ಪು ಮಾಡಿದ್ರಿ? ಹಲೋ, ನಿಮ್ ತರ ತಪ್ಪು ಮಾಡಿಲ್ಲ. ನಾನು ಒಂದೇ ಒಂದು ತಪ್ಪು ಮಾಡಿದ್ದು ಏನು ಅಂದ್ರೆ, ಡೈರೆಕ್ಟ್ ಆಗಿ ಕ್ಯಾಶ್ ಇಂದ ಬ್ಯಾಂಕ್ ಅಲ್ಲಿ ಇಸ್ಕೊಂಡೆ. ನಾನು ಮಿಸ್ ಬ್ಯಾಂಕ್ ಇಂದ ಇಸ್ಕೊಂಡ್ಬಿಟ್ಟಿದ್ರೆ, ಅಂದ್ರೆ ಸ್ವಿಸ್ ಬ್ಯಾಂಕ್ ಇಂದ ಇಸ್ಕೊಂಡ್ಬಿಟ್ಟಿದ್ರೆ ಮಿಸ್ ಗಳು ಕೊಟ್ಬಿಟ್ಟಿದ್ರೆ ಏನು ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ಏನಿದು ಮಿಸ್? ಮಿಸ್ ಬ್ಯಾಂಕ್ ಅಂದ್ರೆ ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್, ಮಿಸ್ ಕರ್ನಾಟಕ ಅವ್ರಿಗೆಲ್ಲ ಕೊಡ್ಬೇಕಾದ್ರೆ ನೀವು ಮಿಸ್ ಬ್ಯಾಂಕ್ ಅಂದ್ರೆ ಸ್ವಿಸ್ ಬ್ಯಾಂಕ್ ಇಂದ ತರಬೇಕಾಗಿತ್ತು. ಮಿಸ್ ಬ್ಯಾಂಕ್ ತಂದ್ಬಿಟ್ಟು ಯಾರು ಕೇಳ್ತಿರ್ಲಿಲ್ಲ. ನಾನು ಏನ್ ಮಾಡಿದೆ? ಪೊಲಿಟಿಷಿಯನ್ಸ್ ಹತ್ರ ಕೇಳಿಲ್ಲ. ನಾನು ಡೈರೆಕ್ಟ್ ಆಗಿ ನ್ಯಾಯವಾಗಿ ಬಡ್ಡಿ ಕೊಟ್ಟು ಬ್ಯಾಂಕ್ ಇಂದ ತಗೊಂಡೆ. ಅದೇ ನಿಮ್ ಮಾಡಿದ ಮಿಸ್ಟೇಕು. ಪೊಲಿಟಿಷಿಯನ್ ದುಡ್ಡು ತಗೊಂಡಿದ್ರು ಯಾರು ಮಾತಾಡ್ತಾ ಇರ್ಲಿಲ್ಲ. ನೋಡಿ ವಾಪಸ್ ಕೇಳ್ತಾ ಇರಲಿಲ್ಲ. ನಾನು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಬಿಟ್ಟು ಸಾಲ ಮಾಡಿದೆ. ದಟ್ ಈಸ್ ಮೈ ಮಿಸ್ಟೇಕ್. ನ್ಯಾಯವಾಗಿ ಮಾಡ್ಕೊಡಿ. ದಟ್ ಈಸ್ ಮೈ ಮಿಸ್ಟೇಕ್.
ಈಗ ನಾನು ಸಿಕ್ಕಾಕೊಂಡಿದ್ದೀನಿ. ನೀವು ಸಿಕ್ಕಾಕೊಂಡಿರೋ ನೋಡಿದ್ರೆ ಗೊತ್ತಾಗುತ್ತೆ ಪೊಲೀಸ್ ನೋಡಿದ್ರು. ಹೀಗೆ ಎಸ್ಕೇಪ್ ಆಗೋದು? ಎಸ್ಕೇಪ್ ಆಗ್ಬೇಕು ಅಂದ್ರೆ ಒಂದೇ ಒಂದು ಮಾತು ಹೇಳಿದ್ರು. ನಾನು ಏನು ಒಂದೇ ಒಂದು ಮಾತು ಹೇಳಿದ್ರು, ಫಸ್ಟ್ ಊರ್ ಬಿಟ್ಬಿಡ್ಬೇಕು ಜಾಸ್ತಿ ಕಲೆಕ್ಟ್. ಊರ್ ಬಿಟ್ಬಿಟ್ರೆ ಯಾರು ಏನ್ ಮಾಡಲ್ಲ, ಮುಂದೆ ನಿಂತಿದ್ದೆ ಇಟ್ಕೋತಾರೆ. ದಟ್ ಇಸ್ ದ ಪ್ರಾಬ್ಲಮ್. ಅಂದ್ರೆ ಓಡ್ ಹೋಗ್ಬೇಕು, ಓಡ್ ಹೋಗ್ಬೇಕು, ಊರ್ ಬಿಟ್ಟು ಓಡ್ ಹೋಗ್ಬೇಕು. ಆದ್ರೆ ನಾನು ಇಲ್ಲಿದ್ದೀನಿ, ಇಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು. ನನಗೆ ಪೋಸ್ಟ್ ಬೇಕು, ಪೋಸ್ಟ್ ಬೇಕು, ಪೊಸಿಷನ್ ಬೇಕು, ಪೊಸಿಷನ್ ಬೇಕು, ಪವರ್ ಬೇಕು, ಪವರ್ ಬೇಕು, ಪಬ್ಲಿಕ್ ಫಿಗರ್ ಆಗ್ಬೇಕು, ಪಬ್ಲಿಕ್ ಫಿಗರ್ ಆಗ್ಬೇಕು, ದುಡ್ಡು ಬೇಕು. ಪಬ್ಲಿಕ್ ಫಿಗರ್ ಪಬ್ಲಿಕ್ ಫಿಗರ್ ಆಗ್ಬೇಕು, ಆಮೇಲೆ ದುಡ್ಡು ಮಾಡ್ಬೇಕು, ದುಡ್ಡು ಮಾಡ್ಬೇಕು. ಎಲ್ರು ನನ್ನ ಚಿನ್ನಮ್ಮ ಅನ್ಬೇಕು. ಓ, ಎಲ್ರು ನಿಮ್ಮನ್ನ ಪಾಪ್ಯುಲಾರಿಟಿ ಬೇಕು, ಮನಿ ಬೇಕು, ನಿಮ್ಗೆ ಪೋಸ್ಟ್ ಬೇಕು. ಹಂಗಾದ್ರೆ ನೀವು ಒಂದೇ ಒಂದ್ ಪ್ಲೇಸ್ ಅಲ್ಲಿ ಇರ್ಬೇಕು, ಅಲ್ಲಿದ್ರೆ ನೆಕ್ಸ್ಟ್ ನಿಮ್ಗೆ ಪಾಪ್ಯುಲಾರಿಟಿ ಪೋಸ್ಟ್ ಎಲ್ಲ ಸಿಗ್ತದೆ. ಪರಪ್ ನಗರ ಕರಪ್ಟ್ ಜಾಗದಲ್ಲಿ ಇದ್ರೆ ಅಲ್ಲೇ ಇರಿ. ಯಾರು ಇವ್ರು? ನನ್ನ ಅಸಿಸ್ಟೆಂಟ್. ಮುಂಚೆ ಅಮ್ಮ ಇದ್ದಾಗ ನಾನಿದ್ದೆ ಇವ್ರ ತರ. ಈಗ ಈಗ ಇವರು. ಇವರು ನಿಮ್ಗೆ ನಿಮ್ ಮಾಡಿದ್ರಲ್ಲ ಅಮ್ಮನ್ಗೆ ಆ ಕೆಲಸ ಮಾಡ್ಬಿಟ್ರೆ ನಿಮ್ಗೆ. ಚೇಚೆ, ಇವ್ರು ಆ ತರ ಎಲ್ಲ ಮಾಡಲ್ಲ ಅಲ್ವೇನೆ. ನಾ ಸೊಲ್ಲ ಮಾಟೆ ಬನ್ನಿ ಕಾಮಿಕರೆ. ಸೂಪರ್ ಆಗಿ ಹೇಳಿದೆ ಅಂತ ನಾನು ಹೇಳ್ಬೇಕು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಂದ್ ಮಾತು ಕೆಲಸ ನೋಡಿ, ಬೆಸ್ಟ್ ಇಂಗ್ಲಿಷ್ ಪರಪ್ ನಗರ. ಅಲ್ಲಿದ್ರೆ ಪಾಪ್ಯುಲಾರಿಟಿ ಬರುತ್ತೆ, ಹೆಸರು ಬರುತ್ತೆ, ಎಲ್ಲ ಬರುತ್ತೆ. ಎಂತೆಂತಾರೋ ಹೋಗಿದ್ದಾರೆ. ನಿಮ್ಗೆ ಸ್ವಲ್ಪ ದಿನ ಇರಿ, ಒಳ್ಳೆ ಸ್ಥಳ ಮಹಿಮೆ ಇದೆ ಆ ಜಾಗಕ್ಕೆ. ಬೀದರ್ ಕೊಟ್ಟಿ ಟೈಮ್ ಆಯ್ತಲ್ಲ. ಆಯ್ತು ಆಯ್ತು, ಟೈಮ್ ಆಯ್ತು. ಕರ್ಕೊಂಡು ಹೇಳಿವೆ ಅಲ್ಲ, ಒಂದು ಸಂಘ ಇತ್ತು. ಅವ್ರ ಹೆಸರು ನಾನು ನೀವು ಯಾಕೆ ಬೇರೆ ಬೇರೆ ತರ ಕರಿತಾ ಇದ್ರ? ಚಿತ್ರಾನ್ನ ಚಂದ್ರಕಲಾ ರೀ. ಚಂದ್ರಕಲಾನ? ಹಾ, ಚಿತ್ರಾನ್ನ ಚಂದ್ರಕಲಾ. ಹಾ, ಅವ್ರ ಹೆಸರು ಶಶಿಕಲಾ. ಶಶಿಕಲಾ? ಹಂಗ ಹೇಳ್ಬೇಡ್ರಿ. ಯಾಕೆ ಸಾಕ್ಬಿಡ್ತಾರೆ? ಆಯ್ತು ಆಯ್ತು, ಕರ್ಕೊಂಡೋಗ್ರಿ ಅವ್ರ. ಜೀವನಟ್ಟಾನಿ ಪಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, 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 ಅಲ್ಲಾಡ್ಸು. ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು, 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 ಅಲ್ಲಾಡ್ಸು. ತಪ್ಪು ಮಾಡೋರು ಎಲ್ಲ ಕಡೆ ಇರ್ತಾರೆ, ಬಟ್ ಐ ಆಮ್ ನಾಟ್ ಡನ್ ಮಿಸ್ಟೇಕ್. ಓನ್ಲಿ ಸಾಲ ಮಾಡಿದೀನಿ, ಸಾಲ ಮಾಡಿ ತುಪ್ಪ ತಿನ್ನಿ. ಗವರ್ಮೆಂಟ್ಗೆ ಮೋಸ ಮಾಡಿಲ್ಲ, ಜನಗಳಿಗೆ ಮೋಸ ಮಾಡಿಲ್ಲ, ಓನ್ಲಿ ಸಾಲ ಮಾಡಿದೀನಿ. ಎಸ್.